ರಶ್ಮಿಕಾ ಮಂದಣ್ಣ ನಟಿಸಿದ ಚೊಚ್ಚಲ ಸಿನಿಮಾ ಕಿರಿಕ್ ಪಾರ್ಟಿ ತೆರೆ ಕಂಡು 4 ವರ್ಷಗಳು ಕಳೆದಿದೆ. ರಕ್ಷ ಶೆಟ್ಟಿ ನಾಯಕರಾಗಿದ್ದ ಈ ಚಿತ್ರವನ್ನ ಋಷಭ್ ಶೆಟ್ಟಿ ನಿರ್ದೇಶಿಸಿದ್ರು. ಬೆಳಗೆದ್ದು ಯಾರ ಮುಖವ ನೋಡಲಿ ಎಂಬ ಹಾಡು ಯೂಟ್ಯೂಬ್ ನಲ್ಲಿ 100 ಮಿಲಿಯನ್ ವೀಕ್ಷಣೆ ಕಂಡಿದೆ. ಈ ಕುರಿತು ರಶ್ಮಿಕಾ ಮಂದಣ್ಣ ಟ್ವಿಟರ್ ಮೂಲಕ ಸಂತಸ ವ್ಯಕ್ತಪಡಿಸಿದ್ದಾರೆ. ಬೆಳಗೆದ್ದು ನನ್ನ ಮೊದಲ ಹಾಡು 100 ಮಿಲಿಯನ್ ದಾಟಿದೆ. ಆ ದೃಶ್ಯಗಳು ಕಣ್ಣ ಮುಂದಿದೆ. ನನ್ನಲ್ಲಿ ನಾನು ಸಾಮ್ಯನ್ನು ಕಂಡೆ. ಆಹಾ ಎಂಥ ಜರ್ನಿ ಅಂತ ಟ್ವೀಟ್ ಮಾಡಿದ್ದಾರೆ. ಆ ಟ್ಯಾಗ್ಗೆ ಉತ್ತರವಾಗಿ ರಾಕ್ಷ ಶೆಟ್ಟಿ ಇನ್ನಷ್ಟು ಬೆಳೆಯುವ ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ಉತ್ತರಿಸಿದ್ದಾರೆ. ಎಸ್ಎಸ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.